ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಧುಗಿರಿ ತಾಲೂಕಿನ ನೀಟರಹಳ್ಳಿ ಅಭಯಹಸ್ತ ಆದಿಲಕ್ಷ್ಮಿ ಸಂಸ್ಥಾನದ ಪೀಠಾಧಿಪತಿಗಳಾದ ನೀಲಕಂಠಾಚಾರ್ಯ ಸ್ವಾಮೀಜಿ ಸಮ್ಮುಖದಲ್ಲಿ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಮಧುಗಿರಿ ತಾಲೂಕು ಪುರಾಣ ಪ್ರಸಿದ್ಧ ನೀಟರಹಳ್ಳಿ ಅಭಯಹಸ್ತ ಆದಿಲಕ್ಷ್ಮಿ ಸಂಸ್ಥಾನ ಮತ್ತು ವಿಶ್ವಕರ್ಮ ಸಂಪನ್ಮೂಲ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜುಲೈ 1 ಮತ್ತು 2 ರಂದು ನವದುರ್ಗಾಧಾಮದ 6ನೇ ವಾರ್ಷಿಕೋತ್ಸವ ಹಾಗೂ ಮಹಾಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನೀಟರಹಳ್ಳಿ ಸಂಸ್ಥಾನದ ಪೀಠಾಧಿಪತಿಗಳಾದ ನೀಲಕಂಠಾಚಾರ್ಯ ಸ್ವಾಮೀಜಿ ಮಾತನಾಡಿ, ಜುಲೈ 2 ರಂದು ಮಹಾಚಂಡಿಕಾ ಹೋಮ ಏರ್ಪಡಿಸಿರುವುದರಿಂದ ಭಕ್ತಾದಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಂಸದ ಜಿಎಸ್ ಬಸವರಾಜ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಮುಖಂಡರುಗಳು ಆಗಮಿಸುವವರೆಂದು ಸ್ವಾಮೀಜಿ ಅವರು ತಿಳಿಸಿದರು. ಸಮುದಾಯಗಳಿಗೆ ಭಗವತಿಯು ಅನುಗ್ರಹವನ್ನು ಕೊಟ್ಟು ಎಲ್ಲರನ್ನು ಸುಭಿಕ್ಷವಾಗಿ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಆ ತಾಯಿ ನಡೆಸಿದ್ದಾಳೆ. ಆ ತಾಯಿಯ ನವದುರ್ಗ ಸಂಸ್ಥಾನ ಅಂತಕ್ಕಂಥ ಹೊಸದಾದಂಥ ಒಂದು ಸಂಸ್ಥಾನವು 6 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ದೇವಿಯ ನವದುರ್ಗ ಗ್ರಾಮದ ಮೂಲ ಕಾರ್ಯಕ್ರಮ ಮಹಾಚಂಡಿಕಾ ಯಾಗ. ಆ ಮಹಾಚಂಡಿಕಾ ಯಾಗದ ಒಂದು ಕಾರ್ಯಕ್ರಮವನ್ನು 1 ಮತ್ತು 2ನೇ ತಾರೀಕು 7ನೇ ತಿಂಗಳಲ್ಲಿ ಅಂದರೆ ಮುಂದಿನ ಶನಿವಾರ ಮತ್ತು ಭಾನುವಾರ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವು ಜಗತ್ತಿನ ಒಳಿತಿಗಾಗಿ ಅಂದರೆ ಏನು ಮಳೆ ಇಲ್ಲದೆ ನಿಮಗೆಲ್ಲ ಗೊತ್ತಿದೆ ಪತ್ರಿಕೋದ್ಯಮಗಳಿಗೆ ಮಳೆ ಇಲ್ಲದಿರೋ ಕಾರಣದಿಂದ ಜನರು ಕಂಗಾಲಾಗಿದ್ದಾರೆ. ಅಂತಹ ನಿಟ್ಟಲ್ಲಿ ತಾಯಿ ಅನುಗ್ರಹ ಆಯಿತು. ಜಗತ್ತು ಸುಭಿಕ್ಷವಾಗಿರಲಿ ಇರ್ತಕ್ಕಂಥ ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಆ ಮಹಾಚಂಡಿಕಾ ಯಾಗಕ್ಕೆ ಸರ್ವತೋಮುಖವಾದಂತಹ ಎಲ್ಲ ಭಕ್ತರು ಮತ್ತು ಸಮಾಜದ ಬಂಧುಗಳು ಮತ್ತು ಎಲ್ಲ ರಾಜ್ಯಗಳಿಂದ ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದ ಭಕ್ತರು ಬರ್ತಿದ್ದಾರೆ. ಮಹಾಸ್ವಾಮೀಜಿಗಳು ನೀಟರಹಳ್ಳಿ ಆ ಒಂದು ಮಠದಲ್ಲಿ 2ನೇ ತಾರೀಕು ಬಹಳ ಅದ್ಧೂರಿಯಾದಂತಹ ಒಂದು ಮಹಾಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಈ ಚಂಡಿಕಾ ಯಾಗವನ್ನು ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವರು, ಸನ್ಮಾನ್ಯ ಸಂಸದರು ಹಾಗೂ ಮಾನ್ಯ ಗೃಹಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ ಹಾಗೂ ಅನೇಕ ರಾಜಕೀಯ ಮುಖಂಡರು ಹಾಗೂ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರು ಈ ಒಂದು ಚಂಡಿಕಾ ಯಾಗದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ ಈ ಚಂಡಿಕಾ ಯಾಗದ ಮಹತ್ವ ಅವರೆಲ್ಲರಿಗೂ ಗೊತ್ತಿದೆ. ನವದುರ್ಗ ದೇವಸ್ಥಾನ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಬಹಳ ವಿಶೇಷ. ನವದುರ್ಗೆಯು ಒಂದೇ ಕಡೆ ಸ್ಥಾಪಿತವಾಗಿರೋದು ಬಹಳ ಒಂದು ವಿಶೇಷವಾದಂಥ ಒಂದು ಶಕ್ತಿಪೀಠ ಆಗಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲ ಭಕ್ತಾದಿಗಳು, ವಿಶ್ವಕರ್ಮ ಸಮಾಜದ ಮುಖಂಡರು, ವಿಶ್ವಕರ್ಮ ಸಮಾಜದ ನಮ್ಮ ಎಲ್ಲ ಜನಾಂಗದ ಜನರು ಹಾಗೂ ಎಲ್ಲರೂ ನಮಗೆ ಜೀವನ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿಸಿಕೊಳ್ಳಬೇಕೆಂದು ನಮ್ಮೆಲ್ಲರಿಗೂ ಈ ಮೂಲಕ ಮನವಿ ಮಾಡುತ್ತೇವೆ. ವಿಶ್ವಕರ್ಮ ಸೇವಾ ಪ್ರತಿಷ್ಠಾಪನಾ ಕಾರ್ಯಾಧ್ಯಕ್ಷ ಹಾಗೂ ಉದ್ಯಮಿ ಡಾಕ್ಟರ್ ಬಿಎಂ ಉಮೇಶ್, ಜಿಲ್ಲಾ ನಿಜಶರಣ ಕಮ್ಮಾರ ಕಲ್ಲಯ್ಯ, ಮಠದ ಅಧ್ಯಕ್ಷ ಎಲ್ಎ ಮಂಜುನಾಥ್ ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಾದಿಗ ಸಮುದಾಯಕ್ಕೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಮತ್ತು ನಿಗಮ ಮಂಡಳಿಗಳಿಗೆ ಸ್ಥಾನಮಾನ ನೀಡಬೇಕೆಂದು ಮಾದಿಗ ಸಮುದಾಯದ ಮುಖಂಡರುಗಳು ಒಕ್ಕೊರಲಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 7 ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಆಯ್ಕೆಯಾಗಿದ್ದು ಇದಕ್ಕೆ ಮಾದಿಗ ಸಮುದಾಯದ ನಿರ್ಣಾಯಕ ಮತದಿಂದ ಗೆಲುವು ಸಾಧಿಸಿದ್ದು ಇದರಿಂದಾಗಿ ಮಾದಿಗ ಸಮುದಾಯದವರನ್ನ ಕಾಂಗ್ರೆಸ್ ಪಕ್ಷವು ಗುರುತಿಸಿ ಸ್ಥಾನಮಾನ ನೀಡಬೇಕೆಂದು ಆದಿ ಜಾಂಬವ ಮಹಾಮೈತ್ರಿ ಅಧ್ಯಕ್ಷ ನರಸಿಯಪ್ಪ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯಕ್ಕೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ನೀಡಬೇಕೆಂದು ನರಸಿಯಪ್ಪ ಆಗ್ರಹಿಸಿದರು. 5,65,000 ಮತಸಂಖ್ಯೆ ಇದ್ದರೂ ಕೂಡ ಅದರಲ್ಲಿ ನಾವು 2 ಕ್ಷೇತ್ರವನ್ನು ರಿಸರ್ವೇಷನ್ ಇರೋದರಿಂದ ಅದರಲ್ಲಿ ನಾವು ಟಿಕೆಟ್ ಕೇಳಿದರೂ ಟಿಕೆಟ್ ಕೊಡಲಿಲ್ಲ. ಅನಂತರ ನಾವು ಪಕ್ಷದ ಕೆಲಸವನ್ನು ಚಾಚು ತಪ್ಪದೆ ನಾವು ಕೆಲಸ ಮಾಡಿದ್ದೀವಿ. 7 ಜನನೂ ಗೆಲ್ಸ್ಕೊಂಡಿದ್ದೀವಿ. ಆ 7 ಜನಕ್ಕೆ ನಾವು ಸನ್ಮಾನವನ್ನು ಮಾಡಿ CMನ ಕರೆದು ಸನ್ಮಾನವನ್ನು ಮಾಡಿ ಅವ್ರ ಮೂಲಕ ಆಯಾ ಕ್ಷೇತ್ರದಲ್ಲಿ ಯಾರ್ಯಾರು ಕಾಂಗ್ರೆಸ್ಗೆ ಪ್ರಮುಖವಾಗಿ ಕೆಲಸ ಮಾಡಿದರೋ ಅಂತನ್ನು ನೀವು ಗುರುತಿಸಿ ನಿಗಮ ಮಂಡಳಿಗಳು ಮತ್ತು ಅಲ್ಲಿನ ಸದಸ್ಯರುಗಳನ್ನ ಮಾಡಬೇಕು ಅಂತ ಅವರ CM ಮೂಲಕ ಒತ್ತಾಯ ಮಾಡ್ತೀವಿ. CMನ ಡೇಟ್ ಕೇಳೋಕ್ಕೆ ಈಗ ಈ ತಂಡನೇ ಹೋಗ್ತದೆ. ಆ ತಂಡ ಹೋಗಿ ಅವ್ರನ್ನ CMನ ಒಂದು ಡೇಟ್ ಕೇಳಿ ಒಂದು 20,000 ಜನ ಸೇರಿಸಿ ಅಲ್ಲಿ ಒಂದು ಸಮಾವೇಶ ಮಾಡಿ ಅವ್ರಿಗೊಂದು
ಅಭಿನಂದಿಸಿ ಅವರನ್ನ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡಿ ನಮ್ಮ ಜನಕ್ಕೆ ನೀವು ದಯಮಾಡಿ ಹಾಗಾಗಿ ನಾವು ಮತ್ತೆ ಮತ್ತೆ ಹೇಳ್ತಾನೇ ಇರಬೇಕಾಗಿದೆ ನಮ್ಮ ಸಮಾಜದ ಹಿರಿಯರೆಲ್ಲ ನಾವೆಲ್ಲ ಒಂದು ಯೋಚನೆ ಮಾಡಿ ಇದು ಸರ್ಕಾರಕ್ಕೆ ನಾವು ಒತ್ತಾಯ ಆಗ್ತಿದ್ರೆ ಮಕ್ಕಳು ಅಳದೇ ಇದ್ರೆ ತಾಯಿ ಈಗ ಹಾಲು ಕೊಡೋದು ಕಷ್ಟ ಆಗಿರ್ತಂತೆ ಹಾಗಾಗಿ ನಾವು ಒತ್ತಾಯ ಆಗಲೇಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರನ ತಗೊಂಡು ಒಂದು ಸನ್ಮಾನ ಕಾರ್ಯ ನಾವು ಏಳು ಜಿಲ್ಲೆಯಿಂದ ಏಳು ಜನ ಶಾಸಕರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವರಿಗೆ ಸನ್ಮಾನ ಕಾರ್ಯವನ್ನು ಮುಖ್ಯಮಂತ್ರಿಗಳನ್ನ ಕರೆಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ ಆ ಒಂದು ತಾರೀಕು ಅದೆಲ್ಲರೂ ಅವ್ರನ್ನ ಕೇಳಿಬಿಟ್ಟು ನಿರ್ಧಾರ ಆಗುತ್ತೆ ಆದರೆ ನಮ್ಮ ಬೇಡಿಕೆ ಏನಂದರೆ ಸಾಮಾಜಿಕ ನ್ಯಾಯದ ಪರವಾಗಿರುವ ಕಾಂಗ್ರೆಸ್ ಸರ್ಕಾರ ಈ ಸಾರಿ ತುಮಕೂರು ಜಿಲ್ಲೆಯ ಮಾದಿಗರಿಗೆ ಒಂದು ಎಮ್ ಎಲ್ ಸಿ ಟಿಕೆಟ್ ಕೊಡಲೇಬೇಕು ತುಮಕೂರು ಜಿಲ್ಲೆಯನ್ನು ಅವ್ರು ಗಮನಿಸ್ಬೇಕು ಕಾಂಗ್ರೆಸ್ ಸರ್ಕಾರ ತುಮಕೂರು ಜಿಲ್ಲೆಯ ಮಾದಿಗರನ್ನ ಗಮನಿಸ್ಬೇಕು ನಾವು ಯಾಕೆ ಅವರು ಸೈಡ್ ಲೈನ್ ಆಗಿಬಿಟ್ಟಿದ್ದೀವಿ ಗಮನಿಸಲೇಬೇಕು ಇಲ್ಲ ಅಂತಂದರೆ ಮುಂದಿನ ಸಾರಿ ನಾವೆಲ್ಲರೂ ಅವರಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಆರ್ ರಾಮಕೃಷ್ಣ ಬಿಳಿಗೆರೆ ಚಂದ್ರಶೇಖರ್ ಡಾಕ್ಟರ್ ಅರುಂಧತಿ ಶಿವಶಂಕರ್ ಪಿಎನ್ ರಾಮಯ್ಯ ಹಾಗೂ ಮತ್ತಿತರರು ಹಾಜರಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪಾಲಿಕೆ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡರಾಗಿದ್ದ ಪ್ರೆಸ್ ರಾಜನಾರ್ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚೆಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ನಿಧನ ಹೊಂದಿದ್ದ ಪ್ರೆಸ್ ರಾಜನರವರಿಗೆ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ರವರ ನೇತೃತ್ವದಲ್ಲಿ ಸಂತಾಪ ಸಭೆಯನ್ನು ಆಯೋಜಿಸಲಾಗಿತ್ತು ಪ್ರೆಸ್ ರಾಜನರವರ ಭಾವಚಿತ್ರಕ್ಕೆ ಜೆಡಿಎಸ್ನ ಮುಖಂಡರುಗಳು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಪಾಲಿಕೆ ಸದಸ್ಯರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ರಾಜನರವರು ಸಮಾಜ ಸೇವೆ ಮಾಡಿದ್ದನ್ನು ನಾಗರಾಜ್ ಸ್ಮರಿಸಿಕೊಂಡರು ಹಿರಿಯ ಮುಖಂಡರು ಮಾಜಿ ಮಹಾನಗರ ಪರಿಷತ್ ಸದಸ್ಯ ರಾಜಣ್ಣವರು ಕೃಷ್ಣಣ್ಣವರು ಅಕಾಲಿಕ ಮರಣದಿಂದ ಇದ್ದು ಬಿಜೆಪಿ ನಮಗೆಲ್ಲ ತುಂಬಲಾರದ ನಷ್ಟ ಸನ್ಮಾನ್ಯ ಕೃಷ್ಣಣ್ಣವರು ಮಾಡಿದಂಥ ಸಮಾಜಮುಖಿ ಕಾರ್ಯಗಳು ಇರ್ಬೋದು ಅವರ ಸಮಾಜ ಸೇವಾ ಸಂಸ್ಥೆಗಳು ಉದಾಹರಣೆಗೆ ನಿಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅವರು ಸಾವಿರಾರು ಜನಕ್ಕೆ ಕುಡಿಯೋದನ್ನು ಬಿಡಿಸಿ ಸಾವಿರಾರು ಕುಟುಂಬಕ್ಕೆ ದಾರಿದೀಪವಾಗಿದ್ದು ನಾವು ನೀವೆಲ್ಲ ನೋಡ್ಬೋದು ಅದೇ ರೀತಿ ದಿಬ್ಬೂರಲ್ಲಿ ಇವತ್ತು ಏನು ಸಾವಿರದಿಂದ ಮನೆಗಳಾಗಿದೆಯೋ ಸಾವಿರದಿಂದ ಮನೆ ಕೇವಲ ಸರ್ವೆ ಆಗಿತ್ತು ಅಷ್ಟೇ ರಾಜಣ್ಣವರು ಮಾನವರಪಲ್ಲಿ ಸಂಸದರಾದ ನಂತರ ಆ ಸಾವಿರದ ಇನ್ನೂರು ಮನೆಗೆ ಓಡಾಡಿ ಇವತ್ತು ಸಾವಿರದ ಇನ್ನೂರು ಮನೆ ಕುಟುಂಬಗಳು ನೆಮ್ಮದಿಯಾಗಿದ್ದಾವೆ ಅಂದರೆ ಅದಕ್ಕೆ ನಮ್ಮ ಪ್ರಸ್ತಾಪಗಳು ಕಾರಣ ಅದೇ ರೀತಿ ಇವತ್ತು 105 ರಸ್ತೆ ಇರ್ಬೋದು ತನ್ನ ಸ್ವಂತ ಮನೆ ಜಾಗನೇ ಬಿಟ್ಕೊಟ್ಟು ಆ ರಸ್ತೆ ಆಗೋದಕ್ಕೂ ಸಹ ಮೂಲ ಕಾರಣ ನಮ್ಮ ಪ್ರಸ್ತಾಪಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಈ ಹಲವಾರು ಕಾರ್ಯಗಳು ಮಾಡಿದಂಥ ನಮ್ಮ ಪ್ರಸ್ತಾಪಗಳವರು ನಮ್ಮ ಜನತಾಳ ಪಕ್ಷ ಕಡದಲ್ಲಿ ಹಗಲು ರಾತ್ರಿ ಕಳೆದ ಒಂದು 30-35 ವರ್ಷಗಳಿಂದ ನಮ್ಮ ಪಕ್ಷದ ನಿಷ್ಠಾವಾದ ಕಾರ್ಯಕರ್ತರಾಗಿ ನಮ್ಮ ಜನತಾಳ ಜಾತೀತ ಪಕ್ಷದ ಇಡೀ ತುಮಕೂರು ನಗರ ಅಲ್ಲ ತುಮಕೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಕಟ್ಟಿದಂಥವರು ಅಡ್ಡಿಮಂದಿರ ಈ ಸಮೀಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಆಗಿ ಬ್ಯಾಂಕ್ಗಳ ಉಪಾಧ್ಯಕ್ಷ ಆಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನಡೆಸಿದ್ದಂಥ ಪ್ರಸಾದಣ್ಣವರು ಸಾಹಿತ್ಯ ಪ್ರೋತ್ಸಾಹದ ಮುಖಾಂತರ ಚಲನಚಿತ್ರದಲ್ಲಿ ಕಲಾವಿದರಾಗಿ ಪಾತ್ರ ನಿರ್ವಹಿಸಿದ ಮುಖಾಂತರ ಇವತ್ತು ನಮ್ಮ ರಾಜಣ್ಣವರದ್ದು ಇನ್ನು ಈ ವೇಳೆಯಲ್ಲಿ ಜೆಡಿಎಸ್ ಮುಖಂಡರುಗಳು ಹಾಗೂ ಪ್ರೆಸ್ ರಾಜಣ್ಣರವರು ಇಬ್ಬರು ಪುತ್ರರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದ್ದು ತಂದೆಯೇ ಸ್ವಂತ ಮಗಳನ್ನು ಕತ್ತುಹಿಸಿಕಿ ಸಾಯಿಸಿರುವ ಘಟನೆ ನಡೆದಿದೆ ಅನ್ಯ ಜಾತಿಯ ಯುವಕನ ಪ್ರೀತಿಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದು ಅದೇ ಗ್ರಾಮದ ಗಂಗಾಧರ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ದ ಕೀರ್ತಿಯನ್ನು ಕಾರಣಾಂತರದಿಂದ ತಂದೆ ಕೃಷ್ಣಮೂರ್ತಿ ಸ್ವತಃ ಕೊಲೆ ಮಾಡಿದ್ದಾರೆ ಪ್ರೀತಿಸಿದ ಯುವತಿಯ ಸಾವಿನ ಸುದ್ದಿ ಕೇಳಿ ಪ್ರೇಮಿ ಗಂಗಾಧರ್ ಕೂಡ ರೈಲಿಗೆ ಸಿಲುಕಿ ಪ್ರಾಣತ್ಯಾಗ ಮಾಡಿದ್ದಾನೆ ಅನ್ಯ ಜಾತಿ ಪ್ರೀತಿಯ ಕಾರಣ ಪ್ರೇಮಿಗಳಿಬ್ಬರು ದಾರುಣ ಅಂತ್ಯ ಕಂಡಿದ್ದಾರೆ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ವಿದ್ಯಾರ್ಥಿಗಳು ಮೂರಕ್ಷರದ ಮಹತ್ವವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡರೆ ಪ್ರಪಂಚವನ್ನೇ ಆಳಬಹುದು ಎಂದು ಗುಬ್ಬಿ ತಾಲೂಕಿನ ಬೆಳಾವಿ ಮಠದ ಕಾರದ ವೀರಬಸವೇಶ್ವರ ಸ್ವಾಮೀಜಿ ತಿಳಿಸಿದರು ತಾಲೂಕಿನ ಚೇಳೂರು ಹೋಬಳಿಯ ಕೋಡಿಯಲ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹುಟ್ಟು ಮತ್ತು ಸಾವಿನ ನಡುವೆ ನಾವು ಯಾವ ರೀತಿ ಬದುಕು ನಡೆಸಿದ್ದೇವೆ ಎಂಬುದು ಬಹಳ ಮುಖ್ಯ
ನಾವು ಓದುವ ಸಮಯದಲ್ಲಿ ಯಾವ ರೀತಿ ಕಲಿಯುತ್ತೇವೆ ಎಂಬುದು ಮುಖ್ಯ. ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಮತ್ತು ನಡವಳಿಕೆಗಳು ನಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತವೆ. ಹಾಗಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ. ಇಲ್ಲಿ ಪಾಠ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದವರು ಏಕಾಗ್ರತೆ ಶಿಸ್ತು ಸಂಯಮದಿಂದ ಕಲಿತಾಗ ಖಂಡಿತವಾಗಿಯೂ ಅವರ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಎಂದು ತಿಳಿಸಿದರು. ಈ ಮಕ್ಕಳ ಹಿಡಿದಿರೋ ಕೆಲಸ ಇದೆಯಲ್ಲ, ದೇವರು ಹಿಡಿದಿಡಬಹುದು, ದೇವರಂತ ಮಕ್ಕಳ ಹಿಡಿದಿಡೋ ಕಷ್ಟ. ಆದರೂ ಕೊಡಿಯಾಲ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ಒಂದೆರಡು ಮಾತಾಡ್ತವನ್ನು ಬಿಟ್ಟರೆ ಉಳಿದವೆಲ್ಲ ಶಾಂತವಾಗಿ ಕೂತಿದ್ದೇವೆ ಅಂತಂದ್ರೆ. ಇನ್ನು ನಿವೃತ್ತ ಡಿಡಿಪಿಐ ಈಶ್ವರಯ್ಯ ಮಾತನಾಡಿ, ಬಹಳ ಪೂರ್ವದಲ್ಲಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇರಲಿಲ್ಲ. ಇಂದು ಎಲ್ಲ ರೀತಿಯ ಸೌಲಭ್ಯಗಳು ನಮಗೆ ಸಿಕ್ಕಿವೆ. ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದ್ದು ಅದನ್ನು ಬಳಸಿಕೊಳ್ಳಬೇಕು. ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡುತ್ತಿರುವುದು, ಪಾಠ ಮಾಡಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಿರುವುದು ಖುಷಿ ತರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ಕೆಂಪಯ್ಯ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ದಾಬಸ್ಪೇಟೆಯ ಆರ್ಯ ವೈಶ್ಯ ಮಂಡಳಿ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಪಟ್ಟಣದ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದೇವಿಗೆ ವಿಶೇಷ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಹೋಮ ಕಾರ್ಯಕ್ರಮ ಆಯೋಜಿಸಿದ್ದು, ದಾಬಸ್ಪೇಟೆಯ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ವೆಂಕಟೇಶ್, ಮಹಿಳಾ ಅಧ್ಯಕ್ಷೆ ಜಯಂತಿ ನಟರಾಜ್ ಸೇರಿದಂತೆ ಪಟ್ಟಣದ ಎಲ್ಲಾ ಆರ್ಯ ವೈಶ್ಯ ಸಮಾಜದ ಪದಾಧಿಕಾರಿಗಳು ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೋಕ ಕಲ್ಯಾಣಾರ್ಥಕವಾಗಿ ಮಳೆ ಬೆಳೆ ಆಗಲೆಂದು ಪ್ರಾರ್ಥಿಸಿದರು. ವೇಳೆಯಲ್ಲಿ ಮಾತನಾಡಿದ ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ವೆಂಕಟೇಶ್, ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ನಡೆಯಲಿ ಎನ್ನುವ ಉದ್ದೇಶದಿಂದ ನಮ್ಮ ಆರಾಧ್ಯ ದೇವಿ ಕನಿಕಾ ಪರಮೇಶ್ವರಿ ದೇವಿಗೆ ಇಂದು ನಮ್ಮ ಆರ್ಯ ವೈಶ್ಯ ಸಮಾಜದ ಎಲ್ಲರೂ ಸೇರಿ ವಿಶೇಷ ಹೋಮ ಹವನ ಏರ್ಪಡಿಸಿದ್ದೇವೆ. ಕನಿಕಾ ಪರಮೇಶ್ವರಿ ದೇವಿಯು ಎಲ್ಲರಿಗೂ ಒಳಿತನ್ನ ಮಾಡಲಿ ಎಂದರು. ಹಾಗೂ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಎಲ್ಲ ಸುಭಿಕ್ಷ ತಂದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಅಮ್ಕೊಂಡು ಎಲ್ಲ ಮಾಡ್ತಾ ಇದೀವಿ. ಇದು ಬಾರಿ ನಮ್ಮ ಪುರಾದಂತ ನರಸಿಂಹಸ್ವಾಮಿ ಮಕ್ಕಳಾದಂತ ನಟರಾಜ್ ಅವರು ಇದನ್ನ ನೇತೃತ್ವದಲ್ಲಿ ನೆರವೇರಿಸ್ತಾ ಇದ್ದೇವೆ. ಇದನ್ನ ಎಲ್ರಿಗೂ ಪ್ರತಿಯೊಬ್ಬರು ಒಂದು ಕುಟುಂಬಕ್ಕಾಗ್ಲಿ ಒಂದು ವ್ಯಾಪಾರಕ್ಕಾಗ್ಲಿ ಎಲ್ಲ ಚೆನ್ನಾಗಾಗ್ಲಿ ಅಂತ ಈ ಟೈಮ್ನಲ್ಲಿ ಆ ದುರ್ಗಾದೇವಿ ಮತ್ತು ವಾಸುದೇವಿಯನ್ನ ಕೇಳ್ಕೊಳ್ತಾ ಇದ್ದೇನೆ. ಆಷಾಢ ಶುಕ್ರವಾರ ಆಷಾಢ ಮಂಗಳವಾರ ಇದು ಸಿಗೋದು ವರ್ಷಕ್ಕೊಂದ್ಸರಿ. ಈ ಸರಿ ಭಾರಿ ಚೆನ್ನಾಗಿದೆ ನಕ್ಷತ್ರ ಹಾಗೂ ಇವೆಲ್ಲ ಚೆನ್ನಾಗಿದೆ. ಅದಕ್ಕಾಗಿ ಎಲ್ಲ ಎಲ್ರಿಗೂ ಶ್ರೇಯಸ್ ಆಗಲಿ ಅಂತ ಅಮ್ಕೊಳ್ಳಲಾಗಿದೆ. ಈ ಲೋಕ ಕಲ್ಯಾಣಾರ್ಥಕ್ಕೆ ಮಾಡ್ತಾ ಇರೋದು ಲೋಕ ಕಲ್ಯಾಣಾರ್ಥಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟೇಶ್, ಅಧ್ಯಕ್ಷ ಆರ್ಯ ವೈಶ್ಯ ಸಂಘ ಡಾಬಸ್ಪೇಟೆ. ಇನ್ನು ಈ ವೇಳೆಯಲ್ಲಿ ಅರ್ಚಕರಾದ ನಟರಾಜು, ಆರ್ಯ ವೈಶ್ಯ ಮಂಡಳಿಯ ಮುಖ್ಯಸ್ಥರಾದ ನರಸಿಂಹರಾಜು, ಮಂಜುಳಾ, ರಾಮಚಂದ್ರ ಬಾಬು, ಪುಣ್ಯಮೂರ್ತಿ ಸೇರಿದಂತೆ ಹಲವಾರು ಆರ್ಯ ವೈಶ್ಯ ಮಂಡಳಿ ಸದಸ್ಯರುಗಳು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಶಾಲಾ ಕಾಲೇಜಿಗೆ ತೆರಳಲು ಸಮರ್ಪಕ ಬಸ್ ಸಂಪರ್ಕ ಕಲ್ಪಿಸುವಂತೆ ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಕರ್ನಾಟಕದಲ್ಲಿ ನೂತನ ಸರ್ಕಾರವು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಿಸಿರುವುದರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ. ಇನ್ನು ಈ ಸಮಸ್ಯೆ ಬಗೆಹರಿಸಲು ಸರ್ಕಾರವು ಹೆಚ್ಚಿನ ರೀತಿಯ ಸರ್ಕಾರಿ ಬಸ್ಸುಗಳನ್ನು ಓಡಿಸಲು ಮನವಿ ಮಾಡುತ್ತೇವೆ ಎಂದು ಮನವಿ ಪತ್ರವನ್ನು ಉಪತಹಶೀಲ್ದಾರ್ ಜಿವಿ ತುಳಸಿರವರಿಗೆ ಸಲ್ಲಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಬಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಕಾಂಬಳೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ.
ವಿದ್ಯಾರ್ಥಿ ಪರಿಷತ್ತಿನಿಂದ ಏನು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ ಜೂನ್ನಿಂದ ಅವತ್ತಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ತುಂಬ ಆಗ್ತಾ ಇದೆ. ಯಾಕೆಂದರೆ 8 ಗಂಟೆಗೆ 9 ಗಂಟೆಗೆ ಶಾಲಾ ಸಮಯ ಇರೋದು ಕಾಲೇಜ್ಗಳದು. ವಿದ್ಯಾರ್ಥಿಗಳು ನೋಡಿದರೆ 10 ಗಂಟೆ 11 ಗಂಟೆಗೆ ಹೋಗ್ತಾ ಇದೆ. ಯಾಕೆಂದರೆ ಬಸ್ ಸಮಸ್ಯೆ ಆಗ್ತಾ ಇದೆ. ಬಸ್ ಎಲ್ಲ ಫ್ರೀ ಬಿಟ್ಟಿರ್ತಾರೆ ಗೌರ್ಮೆಂಟ್ ಅವರು. ಬಸ್ ಅಲ್ಲಿ ಫುಲ್ ಎಲ್ಲ ಮಹಿಳೆಯರೇ ಇದ್ದಾರೆ. ಮಹಿಳೆಯರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಸ್ ಅಲ್ಲಿ ಹತ್ತಲಿಕ್ಕೂ ಆಗ್ತಾ ಇಲ್ಲ. ಆಮೇಲೆ ಸರಿಯಾದ ಸಮಯಕ್ಕೆ ಬಸ್ ಕೂಡ ಬರ್ತಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇಲ್ಲಿದೆ. ಈ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿ ಪರಿಷತ್ತು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಏನು ಬೇಡಿಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಆಗಿರ್ತಕ್ಕಂಥ ಬಸ್ ಕಳಿಸ್ಬೇಕು. ಯಾಕೆಂದರೆ ಇದೇ ವ್ಯವಸ್ಥೆ ಮತ್ತೆ ಮುಂದೆ ಪರೀಕ್ಷೆ ಬರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕುಂತ್ಕೊಳ್ಳಿಕ್ ಆಗಲಿಲ್ಲ ಅಂತಂದರೆ ಅದ್ರ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ? ರಾಜ್ಯ ಸರ್ಕಾರ ಹೊರಲಿಕ್ಕೆ ರೆಡಿ ಇದೆಯಾ? ಇಲ್ಲ ತಾನೇ? ಅದು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಹೊರಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳಂತ ಹೇಳ್ತೀವಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಖ್ಯ ಆಗಬೇಕು. ಇವರು ಶಕ್ತಿ ಯೋಜನೆ ಅಂತ ಹೇಳಿಬಿಟ್ಟು ಯೋಜನೆಯಲ್ಲಿ ಫ್ರೀಯಾಗಿ ಬಸ್ ಕೊಟ್ಬಿಟ್ಟು ಆ ಬಸ್ ಕೊಡೋದ್ರಿಂದ ಸಮಾಜಕ್ಕೂ ತೊಂದರೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಖಂಡಿಸಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಮುಂದಿನ ದಿನಮಾನಗಳಲ್ಲಿ ಸರಿಪಡಿಸಿದ ಹೋದ್ರೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಎಲ್ಲ ರೋಡ್ಗಳನ್ನು ಬಂದ್ ಮಾಡಿಬಿಟ್ಟು ನಾವು ರೌಂಡ್ ಸರ್ಕಲ್ ಅನ್ನು ಮಾಡಿಬಿಟ್ಟು ಬಂದ್ ಮಾಡಿ ಧರಣಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಶಿವಾನಂದ ಕಾವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.